ಸ್ನೇಹಿತರೆ ನಮಸ್ಕಾರ. ಸಾವಿರಾರು ಪುಷ್ಪಗಳು ಅರಳಲಿ ಇಂದಿನ ನಮ್ಮ ವಿಷಯ. ಲೆಟ್ ಥೌಸಂಡ್ ಫ್ಲವರ್ಸ್ ಬ್ಲೂಮ್ ಮಾವೋತ್ಸೇತಂ. ಸ್ನೇಹಿತರೆ, ನಾವು ವಿಶೇಷವಾಗಿ ಭಾರತದಲ್ಲಿ ಇಂಡಿವಿಜುವಲಿಸ್ಟ್ ಅಂದರೆ ಏಕ ವ್ಯಕ್ತಿ ಆಧಾರಿತ ವ್ಯಕ್ತಿಗಳು ಅಂತ ಹೇಳ್ತಾ ಇರ್ತಾರೆ. ಆದರೆ ಜಪಾನ್ನಲ್ಲಿ ಟೀಮ್ ವರ್ಕ್ಗೆ ಅಲ್ಲಿ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅಂದರೆ ಒಂದು ತಂಡದ ಒಂದು ಪ್ರಾತಿನಿಧಿಕ ವ್ಯಕ್ತಿತ್ವ ಅವರಲ್ಲಿ ಹೆಚ್ಚಿರೋದನ್ನ ಗಮನಿಸ್ತಾರೆ. ಈ ಮಾವೋತ್ಸೇತುಂಗ್ ಚೈನಾದವರು ಗೊತ್ತಿದೆ ನಿಮಗೆ, ಅವರು ಆ ರೀತಿ ಹೇಳಿರುವ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಒಬ್ರು ಬೆಳೆದರೆ ಮುಖ್ಯ ಅಲ್ಲ, ನೂರಾರು ಜನ ಸಾವಿರಾರು ಜನ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿರುವ ಕ್ಷೇತ್ರದಲ್ಲಿ ಅರಳಬೇಕು. ನನಗೆ ಮೊನ್ನೆ ಇತ್ತೀಚೆಗೆ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅವರು ತೀರ್ಕೊಂಡ್ರು. ಆದರೆ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ತರದ ವ್ಯಕ್ತಿಗಳನ್ನ ನನಗೆ ಹೆಚ್ಚು ಕಾಣಿಸ್ತಾ ಇಲ್ಲ. ನನಗೆ ಅಂತ ದೊಡ್ಡ ವಿದ್ವಾಂಸರು, ಹೆಚ್ಚಿನ ವಿದ್ವಾಂಸರುಗಳು ಆ ರೀತಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸಿದೆ. ಆ ದೃಷ್ಟಿಯಲ್ಲಿ ನಿಮಗೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ, ಈ ಮಾತನ್ನ ಒಪ್ತೇನೆ. ಆಮೇಲೆ ಇನ್ನೊಂದು, ಒಬ್ಬ ವ್ಯಕ್ತಿ ಆಧಾರಿತವಾದರೆ ಆ ವ್ಯಕ್ತಿಯ ಜೊತೆಗೆ ಆ ಕಲೆಯಾಗಲಿ ಜ್ಞಾನವಾಗಲಿ ಅಂತ್ಯವಾಗ್ತದೆ. ಮುಂದುವರಿಬೇಕು ಅಂತ ಅಂದ್ರೆ ಇದು ರಿಲೇ ಆಟದ ರೀತಿ ಆಗ್ಬೇಕು. ಒಬ್ಬರು ಮತ್ತೊಬ್ಬರಿಗೆ ನೀಡಬೇಕು, ಅವರು ಮತ್ತೊಬ್ಬರಿಗೆ ನೀಡಬೇಕು. ನಮ್ಮ ವಿಶೇಷವಾದ ಭಾರತೀಯ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ಗುರುಗಳು ಆಚಾರ್ಯರು ತಮ್ಮ ಜ್ಞಾನವನ್ನ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ವಹಿಸುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಈ ಒಂದು ತೆರನಾಗಿ ನಿರಂತರವಾಗಿ ನಮ್ಮಲ್ಲಿ ಮುಂದುವರಿಯಬೇಕು ಅನ್ನುವ ಸದುದ್ದೇಶ ಈ ವಾಕ್ಯಗಳಲ್ಲಿ ಇದೆ. ಮಾವೋತ್ಸೇತುಂಗ್ ಅವರಿಗೆ ನಮಸ್ಕಾರಗಳನ್ನ ಹೇಳೋಣ. ನಮ್ಮ ವಸಂತ್ ಕುಮಾರ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕಿರಣ? ಎಸ್ ವಸಂತ್ ಕುಮಾರ್, ಎಲ್ರಿಗೂ ನಮಸ್ಕಾರ. ಸಾವಿರಾರು ಪುಷ್ಪಗಳು ಅರಳಲಿ ಅನ್ನೋದು ಒಂದು ಉತ್ತಮವಾದಂತಹ ಟಾಪಿಕ್. ನಾವು ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಿದಾಗ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ನನ್ನ ಅಭಿಪ್ರಾಯ. ಯಾಕಂದ್ರೆ ಯಾವ್ದಾದ್ರು ಒಬ್ಬ ಪಾಂಡಿತ್ಯವುಳ್ಳಂತಕ್ಕಂಥ ವ್ಯಕ್ತಿ ತನ್ನ ವಿದ್ಯಾ ಸಂಪತ್ತನ್ನ ಹಲವಾರು ಜ್ಞಾನವನ್ನ ಆ ಜ್ಞಾನದ ಹಸಿವು ಇರತಕ್ಕಂತ ಎಲ್ಲರಿಗೂ ಪಸರಿಸಿದಾಗ, ಆ ಒಂದು ವಿದ್ಯಾ ಸಂಪತ್ತನ್ನ ಒಂದು ಪಾಂಡಿತ್ಯವನ್ನ ಹಂಚಿದಾಗ ಆ ಒಂದು ಪಾಂಡಿತ್ಯ, ಆ ಒಂದು ವಿದ್ಯೆ ಎಲ್ಲರಲ್ಲೂ ಕೂಡ ಒಂದು ಪ್ರೋತ್ಸಾಹ ಆಗ್ತಾ ಅಭಿವೃದ್ಧಿ ಪಥದ ಒಂದು ದಾರಿಗೆ ತಗೊಂಡು ಹೋಗುತ್ತೆ ಅಂತ ನನ್ನ ವಾದ. ಧನ್ಯವಾದ ವಸಂತ್ ಕುಮಾರ್. ನಮ್ ಜೊತೆ ಕಲಂದರ್ ಅವರು ಇದಾರೆ. ಕಲಂದರ್, ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಕಲಂದರ್ ನಮಸ್ಕಾರ. ಸರ್, ಇದನ್ನ 1956 ಚೈನಾದ ಅಧ್ಯಕ್ಷ ಮಾವೋತ್ಸೇತುಂಗ್ ರವರು ಇದನ್ನ ಈ ಅಭಿಯಾನ ಮಾಡಿದ್ರು ಸರ್. ಅವರ ಅಭಿಯಾನ ಮಾಡಕ್ಕೆ ಕಾರಣ ಇತ್ತು, ಅವ್ರಿಗೆ ಅವ್ರ ಆಡಳಿತ ಸ್ಥಿರಗೊಳಿಸಬೇಕಾಗಿತ್ತು, ಕಮ್ಯುನಿಸ್ಟ್ ಆಡಳಿತನ ಸರಿ ಅಂತ ಹೇಳಿಸ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ ಬಹಳ ಟೀಕೆ ಟಿಪ್ಪಣಿಗಳು ಬರ್ಬೇಕಾದ್ರೆ ಎಲ್ಲರೂ ಮಾತಾಡ್ರಿ, ಎಲ್ಲಾ ಇಂಟೆಲಿಜೆನ್ಸ್ ಪೀಪಲ್ ಚೈನಾದ ಎಲ್ಲಾ ಬುದ್ಧಿವಂತಕ ಜನ ನಾನು ಮಾತಾಡಿದ್ರ ಬಗ್ಗೆ, ಆಡಳಿತದ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ನನ್ನ ಸರ್ಕಾರ ನಡೀತಿರೋ ಬಗ್ಗೆ ಎಲ್ಲರೂ ಮಾತಾಡ್ರಿ ಅನ್ನೋ ಅರ್ಥದಲ್ಲಿ ಇವರು ಲೆಟ್ ಥೌಸಂಡ್ ಫ್ಲವರ್ಸ್ ಬ್ಲೂಮ್ ಅಂಡ್ 100 ಸ್ಕೂಲ್ ಆಫ್ ಥಾಟ್ಸ್ ಕಂಟೆಂಟ್ ಅಂತ ಹೇಳಿದ್ರು. ಅವರು ನೂರಾರು ಅಭಿಪ್ರಾಯಗಳ ಉದ್ದೇಶಗಳ ಥಾಟ್ಸ್ ಇರ್ಲಿ ಮತ್ತೆ ಎಲ್ಲರೂ ಮಾತಾಡ್ಲಿ ಅಂತಂದ ಹೇಳಿ ಆ ರೀತಿ ಮಾತಾಡಿದ್ರು. ಹೌದು, ಅವ್ರದ್ದೇನೋ ಉದ್ದೇಶ ನಮ್ ಬೇರೆ ಇದೆ, ಅದ್ ನನಗೆ ಬೇಡ. ಈಗೇನಂದ್ರೆ ತಾವ್ ಹೇಳ್ದಂಗೆ ಪ್ರತಿಭೆಗಳು ಎಲ್ಲಾ ಕಡೆ ಬೆಳಿಬೇಕು, ಮತ್ತೆ ನಮ್ಮಂಗ ಒಬ್ಬರೇ 4 ಜನನೇ ಇದ್ರೆ ಆಗದಲ್ಲ, ಇದು ಸಾವಿರಾರು ಜನ ಬೆಳೆದ್ರೆ ಆ ಉದ್ಧಾರ ಆಗ್ತದೆ. ತಾವ್ ಹೇಳಿದ್ರಿ ಕೆ ಎಸ್ ನಾರಾಯಣಾಚಾರ್ಯ ಒಬ್ಬರೇ ಅಲ್ಲ, ವಿವೇಕಾನಂದರು, ರಾಮಾನುಜ ಅವರು. ನಮ್ಗೆ ಅನಿಸುತ್ತೆ ನಾವು ನಮ್ಮಲ್ಲಿ ಪ್ರತಿಭೆಗಳ ಬಗ್ಗೆ ನಾವು ಚಿಂತನೆ ಮಂತನೆ ಮಾಡೋದಲ್ಲ. ನಾವು ಪ್ರತಿಭೆಗಳು ಇದ್ದಾಗ ಅವ್ರನ್ನ ಕಾಲು ಹಿಡಿತಿರ್ತೀವಿ, ಅವ್ರು ಏನ್ ತಪ್ಪು ಮಾಡ್ತಾರೆ ಹುಡುಕ್ತಾ ಇರ್ತೀವಿ, ಅವ್ರು ಸರಿ ಇಲ್ಲ ಅನ್ನೋದು ಹೇಳ್ತಾ ಇರ್ತೀವಿ. ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ನಮಗೆ ಬೆಳೆಸೋಕೆ. ನಾವು ಏನೋ ಸಮೂಹವಾಗಿ ನಾನು ಹೇಳ್ತಾ ಇದ್ದೀನಿ, ಒಬ್ಬಟ್ಟಿದ್ರಲ್ಲ ನಮ್ಮಲ್ಲಿ ಎಷ್ಟು ಮೇಧಾವಿಗಳಿದ್ರೆ ಆ ನನ್ನ ಸಿವಿ ರಾಮನ್ ಅಂತೂ ಬರ್ಲಿಲ್ಲ. ಎಲ್ಲೋ ಒಂದು ಎಲ್ಲೋ ಎರಡು 130 crore ಜನ ಇದ್ದೀವಿ ನಾವು, ಜಗತ್ತಿನ 1/2 ಜನ ಇದ್ದೀವಿ ನಾವು. ಆದ್ರೆ ಪ್ರತಿಭೆಗಳು ಸಂಶೋಧನೆಗಳು ನೋಡಿದ್ರೆ ಈ ಅರ್ಥ ಇಲ್ಲ ಸರಿ.
ಈಗ ನೀವು ಇಲ್ಲಿ ಇಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದೀರಾ, ನಿಮ್ಗೇನು ನಾನು ಮಾತಾಡ್ತೇನೆ, ನಾನು ನಿರೂಪಣೆ ಮಾಡ್ತೇನೆ, ನಾಲ್ಕು ಜನ ನನ್ನಂತ ಆಗ್ಲಿ, ನನ್ನಂಗೆ ಕಲೀಲಿ, ನನ್ನಂಗೆ ಮಾತಾಡ್ಲಿ, ಈ ಈ ಭಾವನೆ ಬರ್ಬೇಕಲ್ಲ. ಎಲ್ಲಾದ್ ಎಲ್ಲಾ ಫೀಲ್ಡ್ ನಲ್ಲೂ ಬರ್ಬೇಕು, ಪ್ರತಿಭೆಗಳ ಫೀಲ್ಡ್ಗೂ ಬರ್ಬೇಕು, ಮಾತುಗಳ ಫೀಲ್ಡ್ ಬೇಕು ಬರ್ಬೇಕು, ಕೈಗಾರಿಕೆಯಲ್ಲೂ ಬರ್ಬೇಕು, ಎಲ್ಲಾದ್ರೂ ಬರ್ಬೇಕು. ಬೇರೆಯವ್ರನ್ನ ಬೆಳೆಯಕ್ ಕೊಡ್ಬೇಕು. ನಮ್ಮಲ್ಲಿ ಏನಂದ್ರೆ ಬೇರೆಯವ್ರನ್ನ ಬೆಳೆಯಕ್ ಕೊಡೋದಿಲ್ಲ ನಾವು. ನಾವು ಇನ್ನೊಬ್ರು ಮಾಡ್ತಾನಂದ್ರೆ ಅದಕ್ಕೇನೋ ಒಂದು ಅಡ್ಡ ಹಾಕಿ ಅವನೇನೋ ಅವ್ನಿಗೆ ಲಾಸ್ ಮಾಡಿ ಅವ್ನಿಗೆ ಮೋಸ ಮಾಡೋದಿ ಮಾಡಿ ಅವ್ನು ಇಲ್ದಂಗ್ ಫೀಲ್ಡಿಂಗ್ ಇಲ್ದಂಗ್ ಮಾಡ್ಬಿಡ್ತೀವಿ. ನಮ್ಮಲ್ಲಿ ಅದು ಬಂದ್ಬಿಟ್ಟಿದೆ, ಯಾಕೋ ಏನೋ ಗೊತ್ತಿಲ್ಲ ನಮ್ಗೆ. ಅದಕ್ಕೋಸ್ಕರ ಈ ಈ ನಿಮ್ ವಾಕ್ಯದ ಅರ್ಥ ನಮ್ಮಲ್ಲಿ ಬಳಕೆ ಆಗ್ತಾ ಇಲ್ಲ ಸರ್. ಅದು ಅದಕ್ಕೆ ಅರ್ಥಕ್ಕೆ ಅರ್ಥ ಇಲ್ಲ ನಮ್ಮಲ್ಲಿ. ನಮಸ್ಕಾರ ಸರ್. ಹೌದು, ನಾನು ಅದೇ ಉದ್ದೇಶದಿಂದ ಈ ವಿಚಾರವನ್ನ ತೆಗೆದುಕೊಂಡಿದ್ದೇನೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಅನೇಕ ಪ್ರತಿಭೆಗಳಿದೆ. ಆ ಪ್ರತಿಭೆಗಳು ಅದೊಂಥರ ನಾವು ಕ್ಲೋನಿಂಗ್ ಮಾಡ್ತೇವೆ, ಆ ಪ್ರತಿಭೆಗಳ ಕ್ಲೋನಿಂಗ್ ಆಗ್ಬೇಕಾಗಿದೆ. ಅದೇ ತರದ ಪ್ರತಿಭೆಗಳು ನೂರಾರು ಸಾವಿರಾರು ಜನರು ಆಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಂಜುನಾಥ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮಂಜುನಾಥ್. ಸರ್ ನಮಸ್ತೆ. ಹೇಳಿ. ಸರ್ ಈಗ ಈ ನಿಟ್ಟಿನಲ್ಲಿ ಸರ್ ನಿಜವಾಗ್ಲೂ ಈಗ ನಾನಂತೂ ಈಗ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸರ್. ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದನ್ನ ಪ್ರತಿ ನನ್ನ ಮನೆ ಆಗಿರ್ಬೋದು, ಆಮೇಲೆ ಇಡೀ ನಮ್ಮ ಈ ಸಮಾಜದಲ್ಲಿ ನನ್ನ ಆಜುಬಾಜು ಅಂತ ಎಲ್ಲಾ ನಾನು ಎಲ್ಲೇ ಹೋಗ್ತೀನಿ ಎಲ್ಲಾ ಕಡೆನು ನನ್ನ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ. ಈ ನಾನು ಮಾಡ್ತಾ ಇರೋದು ಏನು ಎತ್ತ ಅಂತ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ. ಆಮೇಲೆ ನಾನು ಎಲ್ಲೇ ಹೋದ್ರು ಈಗ ಮಾತಾಡ್ಬೇಕಾದ್ರೆ ವೇದಿಕೆ ಸಿಕ್ಕ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದು ಒಂದೇ ಸರ್, ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅದೇ ತರ ಮುಂದೆ ನೀವು ಸಹ ಇಂಥ ಒಳ್ಳೆ ಕಾರ್ಯಗಳಿಗೆ ನೀವು ಸಹ ಮುಂದೆ ಮುಂದಾಗ್ಬೇಕು. ಮುಂದಾಗ್ಬೇಕಾದ್ರೆ ನೀವೆಲ್ಲ ಒಳ್ಳೆ ವಿದ್ಯಾವಂತರಾಗ್ಬೇಕು. ವಿದ್ಯಾವಂತರಾಗಿ ಒಳ್ಳೆ ಜ್ಞಾನವಂತ ಆದ್ರೆ ಮುಂದೆ ನಿಮಗೂ ಸಹ ಇಂಥ ಅವಕಾಶ ಸಿಗುತ್ತೆ. ಎಂತ ಇಂಥ ಅವಕಾಶ ಬರ್ಬೇಕಾದ್ರೆ ನೀವು ಒಳ್ಳೆ ವಿದ್ಯಾವಂತರಾಗಿ ನೀವು ಒಳ್ಳೆ ರೀತಿಯಿಂದ ಆದಾಗ ಮಾತ್ರ ಈ ಬೆಳೆಯುತ್ತೆ. ಅದೇ ತರ ಸರ್ ನಮ್ಮ ಮನೆಯಲ್ಲಿರೋ ನನ್ನ ಮಕ್ಳಿಗೂ ಸಹ ನನ್ನ ಅದೇ ತರ ಕಳಿಸ್ತೀನಿ. ನಾನು ಮಾಡ್ತಾ ಇದ್ದೀನಪ್ಪ ಸಮಾಜ ಸೇವೆ ಅಂತ. ಇದರಲ್ಲಿ ಯಾವುದೇ ತರದ ಕೆಲಸೆ ಆಕಾಂಕ್ಷೆಗಳು ಇರಬಾರ್ದು ಸರ್. ಈ ನಾವು ನಿಷ್ಮನಸ್ಸಿಂದ ಮಾಡ್ತಾ ಇದ್ರು, ಸ್ವಚ್ಛ ಮನಸ್ಸಿಂದ ಮಾಡ್ತಾ ಇದ್ರೆ ಈ ನಮ್ಮ ಮನಸ್ಸಿಗೆ ಆನಂದ ಅನ್ಸುತ್ತೆ ಸರ್. ಯಾವುದೇ ಒಂದು ನಾವು ಉದ್ದೇಶ ಉಟ್ಕೊಂಡಾಗ್ಲಿ ಯಾವ್ದನ್ನು ಮಾಡಬಾರ್ದು ಸರ್. ಓಕೆ, ಎಸ್ ಮಂಜುನಾಥ್, ಥ್ಯಾಂಕ್ ಯು ವೆರಿ ಮಚ್. ಈಗ ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ? ಸಾವಿರಾರು ಪುಷ್ಪಗಳು ಅರಳಿ. ಎಸ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಪುಷ್ಪಗಳನ್ನ ವಿದ್ಯೆ ಅಂತ ಹೇಳಿದ್ರೆ ಅರಳಲಿ ಅನ್ನೋದನ್ನ ಜ್ಞಾನ ಅಂತೀನಿ. ಸಾವಿರಾರು ಪುಷ್ಪಗಳು ಅರಳಲಿ ಅನ್ನೋದು ಪ್ರಜ್ಞೆ ಅಂತ ಹೇಳ್ತೀನಿ. ಬರೀ ಪುಷ್ಪಗಳು ಹೌದು, ಎಲ್ಲಾರ್ಗೂ ವಿದ್ಯೆ ಇರುತ್ತೆ. ಪುಷ್ಪಗಳು ಅರಳದು ವಿದ್ಯೆ ಮತ್ತು ಜ್ಞಾನ ಇರುತ್ತೆ. ಆ ವಿದ್ಯೆ ಜ್ಞಾನನ ಪ್ರಜ್ಞಾಯುತವಾಗಿ ಬಳಸ್ಕೊಳ್ಳೋದಿರುತ್ತಲ್ಲ, ಅದು ಈ ಒಂದು ಸಾವಿರಾರು ಪುಷ್ಪಗಳು ಅರಳಲಿ ಅನ್ನೋದಕ್ಕೆ ಸ್ವಲ್ಪ ಹತ್ರ ಬರುತ್ತೆ ಅನ್ಸುತ್ತೆ. ಸೊ ಪ್ರಜ್ಞಾವಂತರು ಏನ್ ಮಾಡ್ತಾರೆ, ಹೌದು ಕಲಂದರ್ ಹೇಳ್ದಾಗ ಅವ್ರು ಹೇಳ ಅದೇ ಆಕ್ಚುಲ್ ಆಗಿ ನಿಮ್ಮ ಎಕ್ಸಾಂಪಲ್ ಕೊಟ್ರು, ನೀವು ನಿಮ್ ತರನೇ ಎಲ್ಲರೂ ಮಾತಾಡ್ಲಿ ಅಂತ ಅನ್ಬಿಟ್ಟು ನೀವೆಲ್ಲಾರ್ಗು ಆ ಒಂದು ವರ್ಕ್ಶಾಪ್ ಮಾಡ್ತಾ ಇದೀರ. ಬಟ್ ಎಲ್ಲಾರು ಬೇರೆ ಬೇರೆ ಪ್ರತಿಭೆಗಳಿರ್ತಾರೆ. ಅವರೆಲ್ಲ ಅಯ್ಯೋ ನನ್ನ ಪ್ರತಿಭೆ ಇವ್ರಿಗೆ ಟ್ರಾನ್ಸ್ಫರ್ ಆಗೋದ್ರೆ ನಾಳೆ ನನ್ಗೇನಪ್ಪ ಇವರೇ ಕಾಂಪಿಟೇಷನ್ ಆಗೋದ್ರೆ ಅಂತ ಒಂದು ಭಯ ಉಳಿತೋ ಅಥವಾ ಅವ್ರಿಗೆ ಏನಿರ್ತೋ ಗೊತ್ತಿಲ್ಲ ಮನ್ಸಲ್ಲಿ. ಸೊ ಈ ಸಾವಿ ಆ ಪ್ರಜ್ಞೆ ಇರುತ್ತಲ್ಲ, ಆ ಪ್ರಜ್ಞೆನ ನೀವು ಅರಳಿಸೋದು. ಸಾವಿರಾರು ಪುಷ್ಪಗಳು ಅರಳಲಿ ಅನ್ನೋ ಪ್ರಜ್ಞೆ ಯಾವಾಗ ಸಮಾಜಕ್ಕೆ ಬರುತ್ತೋ ಆ ಸಮಾಜ ನಿಜವಾಗ್ಲೂ ಆರೋಗ್ಯಯುತ ಸಮಾಜ ಅಂತ ಅನ್ಬಿಟ್ಟು ನಾ ಇದ್ರ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್ ನೋಡಿ, ನಾಲ್ಕು ಜನ ನಾಲ್ಕು ರೀತಿಯ ಅಭಿಪ್ರಾಯಗಳು. ನಾಲ್ಕು ರೀತಿಯ ಅಭಿಪ್ರಾಯಗಳಲ್ಲಿಯೂ ಒಂದು ರೀತಿಯ ಕಳಕಳಿ ಇದೆ, ಒಂದು ಸಂದೇಶ ಇದೆ. ಸಮಾಜ ಹೀಗಿರಬೇಕು ಅನ್ನುವ ಒಂದು ತುಡಿತವನ್ನು ಕೂಡ ನಾನು ಗಮನಿಸಿದ್ದೇನೆ. ಸೊ ಹಾಗಾಗಿ ನಾಲ್ಕು ಜನರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ನೀವು ಕೂಡ ಆಲೋಚನೆ ಮಾಡ್ತಾ ಇರಿ. ಕೆಲವು ದೊಡ್ಡ ವ್ಯಕ್ತಿಗಳು, ಸಾಧಕರು ಕೆಲವೊಂದು ಹೇಳಿಕೆಗಳನ್ನ ನೀಡ್ತಾ ಇರ್ತಾರೆ. ಆ ಹೇಳಿಕೆಗಳನ್ನ ಯಾಕೆ ನೀಡ್ತಾರೆ, ಅದರ ಹಿಂದಿನ ಮಾರ್ಮಿಕವಾದ ಸಂದೇಶ ಏನು? ಉದಾಹರಣೆಗೆ ಮಾವೋ ತ್ಸೇ ತುಂಗ್ ಆ ಸಂದರ್ಭದಲ್ಲಿ ತನ್ನ ಸ್ವಂತ ಲಾಭಕ್ಕೆ ಆ ವಾಕ್ಯ ಮಾಡಿರ್ಬೋದು, ಅದು ಬೇರೆ ವಿಷಯ. ಆದ್ರೆ ಆ ವಿಚಾರ ಇದೆಯಲ್ಲ, ಆ ವಿಚಾರದ ಹಿಂದೆ ನಾವುಗಳು ಹೋಗ್ಬೇಕು. ಅದ್ ಯಾಕೆ ಹೇಳ್ದ ಈ ವಿಚಾರ ಹೀಗೆ ಹೇಳಿದ್ರೆ ಇನ್ನು ಇದ ಆಳಕ್ಕೋದ್ರೆ ಏನೇನು ಅಂಶಗಳು ಬರ್ತವೆ. ಈ ಒಂದೇ ವಿಷಯವನ್ನ ಬೇರೆ 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 ದೃಷ್ಟಿಕೋನಗಳಲ್ಲಿ ನೋಡಿದಾಗ ಈ ವಿಷಯ ಹೇಗೆ ನಮಗೆ ಅನ್ನಿಸುತ್ತದೆ ಗೊತ್ತಾಯ್ತಾ? ಬರೀ 360 ಡಿಗ್ರಿ ಆಂಗಲ್ ಅಲ್ಲ,
720 ಡಿಗ್ರಿ ಆಂಗಲ್ ಅಲ್ಲಿ ನೋಡಬೇಕು. ಹೀಗೆ ಹೇಳಿರಬೇಕಾದರೆ ಇದ ಈ ಅರ್ಥದ ಹಿಂದಿನ ಉದ್ದೇಶ ಏನಿದೆ? ರೀಡಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ ಒಂದು ಪದ ಇದೆ. ಎರಡು ಸಾಲುಗಳ ನಡುವಿರುವ ಅರ್ಥ, ಅದನ್ನು ಅರ್ಥೈಸಿಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗ್ತದೆ. ನಾವು ಎಷ್ಟೋ ಸರಿ ಏನ್ ಮಾಡ್ತೇವೆ, ಮೇಲ್ನೋಟಕ್ಕೆ ಕೇಳಿಸಿಕೊಂಡು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಡುತ್ತೇವೆ. ಆ ಯಥಾವತ್ತಾಗಿ ಗ್ರಹಿಸಿಕೊಂಡು ಓ ಹೀಗೆ ಹೇಳಿದ್ದಾರೆ ಹೀಗೇನೆ ಅಂದ್ಕೊಂಡ್ಬಿಡ್ತೇವೆ. ಅದಕ್ಕೇನೆ ಮೆಂಟಲ್ ಪರ್ಸನಾಲಿಟಿಯ ಜೊತೆಗೆ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನಾವು ಅವಾಗವಾಗ ಹೇಳ್ತಾ ಇರ್ತೇವೆ. ಮೆಂಟಲ್ ಪರ್ಸನಾಲಿಟಿ ಮೈಂಡನ್ನ ಆಕ್ಟಿವೇಟ್ ಮಾಡ್ತಾ ಇರ್ತೀವಿ ನಾವು. ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇರ್ತೇವೆ. ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಅಂತ ಅಂದಾಗ ನಾವು ಬೌದ್ಧಿಕ ವಿಕಾಸ, ನಮ್ಮ ಜ್ಞಾನದ ಹರವು ಜಾಸ್ತಿ ಆಗ್ತದೆ, ನಮ್ಮ ದ ಪವರ್ ಆಫ್ ಡಿಸಿಷನ್ ಮೇಕಿಂಗ್ ಜಾಸ್ತಿ ಆಗ್ತದೆ, ದ ಪವರ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಜಾಸ್ತಿ ಆಗ್ತದೆ. ನಮ್ಮ ಅನೇಕ ಸಮಸ್ಯೆಗಳು ಇಷ್ಟೇನಾ ಅಂತ ಅನ್ಸುತ್ತೆ. ಇಷ್ಟು ದೊಡ್ಡ ಸಮಸ್ಯೆ ಇದ್ದರೂ ಆ ಸಮಸ್ಯೆಯನ್ನ ಚಿಕ್ಕದನ್ನಾಗಿ ನೀವು ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಿಮ್ಮ ಒಂದು ಬುದ್ಧಿಮತ್ತೆ, ಬುದ್ಧಿವಂತಿಕೆ, ಅನಲಿಟಿಕಲ್ ಕೇಪಬಿಲಿಟಿ, ವಿಶ್ಲೇಷಣಾ ಸಾಮರ್ಥ್ಯವನ್ನ ನೀವು ಮಾಡಿಕೊಂಡಾಗ ಅದು ಸಾಧ್ಯ ಆಗ್ತದೆ. ಅದಕ್ಕೆ ಕೆಲವೊಂದು ಮಾತೆ ಏನ್ ಹೇಳ್ತಾ ಇರ್ತೇವೆ, ಉಗ್ರೋಲುಗುದು ಕೊಡ್ಲಿ ತಗೊಳ್ತೀವಿ ಅಂತ. ಯಾರು ತಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ದೇ ಇರೋರು ಹಂಗ ಮಾಡ್ತಾರೆ. ಕೊಡ್ಲಿ ತಗೋಂತ ಸಂದರ್ಭದಲ್ಲಿ ನಾವು ಉಗ್ರ ಲೋಗಿಸ್ಬೇಕು, ಆ ಬುದ್ಧಿವಂತಿಕೆ ನಿಮ್ದಾಗ್ಬೇಕು. ಏನಂತೀರಿ? ಸಾವಿರಾರು ಪುಷ್ಪಗಳು ಅರಳಲಿ ವಿಚಾರ, ನಮ್ಮ ಪಾರ್ಟಿಸಿಪೆಂಟ್ಸ್ ಮಾತಾಡಿದ ವಿಚಾರಗಳು, ನಾವು ಮಾತಾಡಿದ ವಿಚಾರಗಳು ನಿಮಗೆ ಹೇಗೆ ಅನ್ನಿಸ್ತು? ನೀವು ಕಾಮೆಂಟ್ ಮಾಡಿದ್ರೆ ತಾನೆ ನಮಗೆ ಗೊತ್ತಾಗೋದು, ಲೈಕ್ ಮಾಡಿದ್ರೆ ತಾನೆ ನೀವು ಇಷ್ಟ ಪಟ್ಟಿದ್ದೀರಿ ಅಂತ ಗೊತ್ತಾಗೋದು. ಅಫ್ಕೋರ್ಸ್ ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಮಾಡ್ರಿ. ನೀವು ಈ ರೀತಿ ಕ್ಲಾಸ್ ಅಟೆಂಡ್ ಮಾಡಬೇಕು, ಆನ್ಲೈನ್ ಕೋರ್ಸಿಗೆ ಬರಬೇಕು ಅಂದರೆ ಜಸ್ಟ್ ಕಾಲ್ ಮಾಡಿ. ತುಂಬ ನಾಮಿನಲ್ ಫೀಸ್ನಲ್ಲಿ ಒಂದು ಕೋರ್ಸ್ ಮಾಡ್ತಾ ಇದ್ದೇವೆ, ಆನ್ಲೈನ್ ಕೋರ್ಸ್ ಆನ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಫಾರ್ 3 months ಅಂತ ಮಾಡ್ತಾ ಇದ್ದೇವೆ. ಆ ಕೋರ್ಸ್ನ ಸೇರಿದವರೆಲ್ಲ ಪಟಪಟ ಅಂತ ಮಾತಾಡೋ ಹಾಗೆ, ಅವರ ಬುದ್ಧಿವಂತಿಕೆ ಜಾಸ್ತಿ ಆಗೋ ಹಾಗೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮ ಪಾರ್ಟಿಸಿಪೆಂಟ್ ಒಬ್ಬರನ್ನ ಇಲ್ಲಿ ಮಾತಾಡಿಸ್ತೇನೆ, ಒಂದೇ ಒಂದು ನಿಮಿಷ ಮಾತಾಡಬೇಕು. ಈ ಕೋರ್ಸ್ ಇಂದ ಹೇಗ್ ಲಾಭ ಆಯ್ತು ಅಂತ ರಂಗಲಕ್ಷ್ಮಿ ಅವ್ರನ್ನ ಕೇಳ್ತಾ ಇದ್ದಾರೆ. ಎಸ್ ಸರ್ ರಂಗಲಕ್ಷ್ಮಿ ಮೇಡಮ್. ಸರ್, ಕೋರ್ಸ್ ಇಂದ ನಂಗೆ ತುಂಬಾ ಲಾಭ ಆಗಿದೆ. ಫಸ್ಟ್ ನಂಗೆ ಸರಿಯಾಗಿ ಮಾತಾಡೋದಕ್ಕೆ ಆತ್ಮವಿಶ್ವಾಸ ಬಂತು. ಏನಂತಂದ್ರೆ ನನಗೆ ನೀವೇ ಹೇಳ್ತಿದ್ರಲ್ಲ ಸಂಕ್ಷಿಪ್ತವಾಗಿ ಮಾತಾಡ್ಬೇಕು ಅಂತ, ಸೊ ಸ್ವಲ್ಪ ನಾನು ಕನ್ನಡ ಇಂಗ್ಲಿಷು ಎಲ್ಲ ಸೇರಿಸಿ ಹೇಗೆಗೋ ಉದ್ದುದ ಮಾತಾಡ್ತಾ ಇದ್ದೆ. ಈಗ ಪ್ರತಿಯೊಂದು ಮಾತಾಡುವಾಗ್ಲೂ ಇದರಲ್ಲಿ ಈ ಒಂದು ಸೆಂಟೆನ್ಸ್ ಅಲ್ಲಿ ಏನಾದ್ರೂ ನಾನು ಮಾತಾಡೋದಕ್ಕೆ ಮೌಲ್ಯ ಇದೆಯಾ ಅಂತ ಯೋಚನೆ ಮಾಡಿ ಮಾತಾಡ್ತಿದ್ದೀನಿ. ನಂತರ ನನಗೆ ನಾನ್ ನಿಮ್ಮ ಕೋರ್ಸ್ಗೆ ಬಂದ್ಮೇಲೆ ನಾನು ಬೇರೆ ಕಡೆ ಎಲ್ಲ ನಾನು ಬೇರೆ ಬೇರೆ ಇದಕ್ಕೆಲ್ಲ ಸ್ಪೀಕರ್ ಆಗಿ ಹೋಗ್ತೀನಿ ನಾನು, ಅಲ್ಲೆಲ್ಲಾನು ಮೊದ್ಲಿಗಿಂತ ಮ್ಯಾಮ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ನಂಗೆ ಹೇಳ್ತಾರೆ. ಸೊ ಆ ಕ್ರೆಡಿಟ್ ನಿಮ್ಗೆ ಸೇರ್ಬೇಕು. ನಂತರನೇ ಈ ಯಾರ್ಯಾರು ಪ್ರೇಕ್ಷಕರು ನೋಡ್ತಾ ಇದ್ದೀರೋ, ವೀಕ್ಷಕರು ಸಾರಿ ನೋಡ್ತಾ ಇದ್ರೋ, ನೀವು ಮಾತಾಡ್ಬೇಕು, ನೀವು 16 ಕಡೆ ಓಡಾಡ್ಬೇಕು, ನಿಮ್ಮ ಮಾತುಗಳನ್ನ ಬೇರೆ ಕೇಳಿಸ್ಕೋಬೇಕು ಅನ್ನೋದಿದ್ರೆ ನೀವು ಜಯಪ್ರಕಾಶ್ ನಾಗತಿಹಳ್ಳಿನ ಮೆಂಟರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಅದಕ್ಕೇನು ವಯಸ್ಸಿನ ಮಿತಿ ಇಲ್ಲ, ನಿಮ್ಗೆ ಅದಕ್ಕೆ ಇಂಟ್ರೆಸ್ಟ್ ಇರ್ಬೇಕು. ಓ ನಾನ್ ಕಲಿಬೇಕಪ್ಪ ಅಂತ ಅನ್ಬಿಟ್ಟು ಇಂಟ್ರೆಸ್ಟ್ ಇರ್ಬೇಕು. ಯಾವ ವಯಸ್ಸಿನವರಾದ್ರೂ ಪರವಾಗಿಲ್ಲ, ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, 1-to-1 ಮಾಡ್ತಾರೆ ಅಥವಾ ಈ ತರ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡ್ತಾರೆ. ಸೊ ನೀವು ಯೂಟ್ಯೂಬ್ ಅಲ್ಲಿ ಮಾತಾಡುವಾಗ ಹೇಗೋ ಮಾತಾಡಿದ್ರೆ ಟಕ್ ಅಂತ ಆಫ್ ಮಾಡ್ಬಿಡ್ತಾರೆ ಸರ್, ಅವ್ರು ಆಫ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಮಾತಾಡ್ತಾ ಇಲ್ಲ ಸರಿಗೆ ಅಂತ ಅಂದ್ಬಿಟ್ಟು. ಖಂಡಿತ ಎಲ್ಲರೂ ಸೇರ್ಕೊಳ್ಳಿ. ಇವರ ಒಂದು ಭಾಷಾ ಇದೆಯಲ್ಲ, ಜಾಣತನ ಇದೆಯಲ್ಲ ಅಥವಾ ಭಾಷಾ ವಿದ್ಯೆ ಇದೆಯಲ್ಲ, ಅದನ್ನ ನೀವು ಎಲ್ಲ ಪ್ರಯೋಜನ ಪಡ್ಕೊಳ್ಳಿ ಅಂತ ಎಲ್ಲಾರ್ಗು ನಾನು ತಿಳಿಸ್ತಾ ಇದ್ದೀನಿ. ವಂದನೆಗಳು. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಯಾರಿಗಾದ್ರು ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಂದ್ರೆ 9623030300ಗೆ ಸಂಪರ್ಕ ಮಾಡಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.